ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆಯ ಕಾವು ದಿನೇ ದಿನೇ ರಂಗೇರುತ್ತಿದೆ. ರಾಜಕೀಯ ಪಕ್ಷಗಳು ಮತದಾರರನ್ನು ಮನವೊಲಿಸಲು ತಮ್ಮದೇ ಕಸರತ್ತನ್ನು ನಡೆಸಿದ್ದು, ಜಿಲ್ಲಾ ಮಟ್ಟದಲ್ಲಿ ಆಯಾಯ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಪದಾಧಿಕಾರಿಗಳು ಮತ್ತು ಮುಂಚೂಣಿ ನಾಯಕರ ಸಂಘಟನೆಗೆ ಮುಂದಾಗಿವೆ. ಹೊಸದುರ್ಗ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿಯೂ ಬಿಜೆಪಿ ಪಕ್ಷವು ತಮ್ಮ ಅಭ್ಯರ್ಥಿಯ ಗೆಲುವಿಗಾಗಿ ಪಕ್ಷದ ಕಾರ್ಯಕರ್ತರೊಂದಿಗೆ ಮತ್ತು ಪದಾಧಿಕಾರಿಗಳೊಂದಿಗೆ ಸರಣಿ ಸಭೆಗಳನ್ನು ನಡೆಸುತ್ತಾ ಕಾರ್ಯತಂತ್ರ ರೂಪಿಸುತ್ತಿದೆ. ಬಿಜೆಪಿ ಅಭ್ಯರ್ಥಿ ಗೋವಿಂದ ಎಂ ಕಾರಜೋಳರವರು ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರವಾಸ ಮಾಡುತ್ತಿದ್ದು, ಮುಂಚೂಣಿ ನಾಯಕರ ಮನೆಗಳಿಗೆ ತೆರಳಿ ತಮ್ಮ ಗೆಲುವಿಗಾಗಿ ಶ್ರಮಿಸುವಂತೆ ಸಭೆ ನಡೆಸುತ್ತಿದ್ದಾರೆ. ಹೊಸದುರ್ಗ ತಾಲೂಕಿನ ಬಿಜೆಪಿ ಮುಖಂಡ ದಿಲ್ಸೆ ದಿಲೀಪ್ ರವರ ಮನೆಗೆ ದಿಢೀರ್ ಭೇಟಿ ನೀಡಿದ ಬಿಜೆಪಿ ಅಭ್ಯರ್ಥಿ ಗೋವಿಂದ ಎಂ ಕಾರಜೋಳರವರು ಭಿನ್ನಾಭಿಪ್ರಾಯಗಳನ್ನು ಮರೆತು ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಈ ವೇಳೆ ಬಿಜೆಪಿ ಹೊಸದುರ್ಗ ಮಂಡಲದ ಪದಾಧಿಕಾರಿಗಳು ಮತ್ತು ಪ್ರಮುಖರು ಭಾಗವಹಿಸಿ ಎಲ್ಲರೂ ಒಕ್ಕೊರಲಿನಿಂದ ತಮ್ಮ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸುವುದಾಗಿ ಭರವಸೆ ನೀಡಿದರು. ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ಪಕ್ಷದ ಯಾರೇ ಕಾರ್ಯಕರ್ತರಾಗಲಿ, ಆಯಾ ಭಾಗದ ಬೂತ್ ಮಟ್ಟದ ಪ್ರಮುಖರಾಗಲಿ, ಯಾವುದೇ ಮುಜುಗರವಿಲ್ಲದೆ ನನ್ನ ಜೊತೆ ನೇರವಾಗಿ ಸಂಪರ್ಕ ಮಾಡಬೇಕು ಮತ್ತು ಸಲಹೆ ಸಹಕಾರವನ್ನು ನೀಡಬೇಕೆಂದು ಪ್ರಾರ್ಥಿಸಿದರು ಮತ್ತು ನರೇಂದ್ರ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಆಯ್ಕೆ ಮಾಡಲು ಶ್ರಮಿಸಬೇಕೆಂದು ಕರೆ ನೀಡಿದರು. ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಸುಮಾರು 60 ವರ್ಷಗಳ ಕಾಲ ಕಾಂಗ್ರೆಸ್ನವರ ಆಡಳಿತ ಮಾಡಿದರು. ದೇಶದ ಅಭಿವೃದ್ಧಿ ಆಗಲಿಲ್ಲ. ದೇಶದಲ್ಲಿ ಭಯೋತ್ಪಾದನೆ ಚಟುವಟಿಕೆಗಳು ಹೆಚ್ಚಾದದ್ದರಿಂದ ನರೇಂದ್ರ ಮೋದಿಜಿಯವರ ಆಡಳಿತದಲ್ಲಿ ಭಯೋತ್ಪಾದಕರು ಇಲ್ಲಿ ಥರ ಅಡಕೊಂಡಿದ್ದಾರೆ. ಎಲ್ಲದರತ್ತ ಅವ್ರ ಭೂಮಿ ಮೇಲೆ ಕಾಣ್ತಾನೇ ಇಲ್ಲ. ಇದು ನರೇಂದ್ರ ಮೋದಿಜಿಯವರ ದಕ್ಷ ಆಡಳಿತ ಮತ್ತು ದೇಶದ ಭದ್ರತೆ ಸುರಕ್ಷತೆಗೆ ಕೊಟ್ಟಂಥ ಮಹತ್ವ. ಎರಡನೇದಾಗಿ 60 ವರ್ಷದ ಆಡಳಿತದಲ್ಲಿ ದೇಶದ ಅಭಿವೃದ್ಧಿ ಆಗಿರಲಿಲ್ಲ. 10 ವರ್ಷಗಳ ಕಾಲ ನರೇಂದ್ರ ಮೋದಿಜಿಯವರ ಆಡಳಿತದಲ್ಲಿ 60 ವರ್ಷದ ಆಡಳಿತದ 2 ಹೆಚ್ಚು, 200 ಹೆಚ್ಚು ಅಭಿವೃದ್ಧಿ ಆಗಿದೆ. ಮತ್ತು ನೆರೆಹೊರೆ ದೇಶಗಳವರು, ಜಗತ್ತಿನ ಶ್ರೀಮಂತ ರಾಷ್ಟ್ರದವರು, ಭಾರತ ಭಿಕ್ಷುಕರ ದೇಶ, ಭಾರತದಲ್ಲಿ ಹವಾರ್ಡಿಗರಿದ್ದಾರೆ, ಬಡವರಿದ್ದಾರೆ, ಅನ್ನ ನೀರಿಲ್ಲದೆ ಸಾಯ್ತಾ ಇದ್ದಾರೆ ಅಂತಕ್ಕಂಥ ಅಪಪ್ರಚಾರಿತ್ತು. ಇವತ್ತು ನರೇಂದ್ರ ಮೋದಿಜಿಯವರು ಆಡಳಿತ ಬಂದ ಮೇಲೆ ಇಡೀ ಜಗತ್ತಿನ ಜನ ನರೇಂದ್ರ ಮೋದಿಜಿಯವ್ರ ಕಡೆ, ಭಾರತದ ಕಡೆ ಹುಬ್ಬುಗೆ ಹೆಚ್ಚು ನೋಡ್ತಾ ಇದ್ದಾರೆ. ನರೇಂದ್ರ ಮೋದಿಜಿಯವ್ರ ಆಡಳಿತ ಯಾವ ರೀತಿಯಾಗಿದೆ ಅಂದರೆ, ಇವತ್ತು ಜಗತ್ತಿನ ಯಾವುದೇ ದೇಶದಲ್ಲಿ ಸಮಸ್ಯೆಗಳಿದ್ದರೆ ನರೇಂದ್ರ ಮೋದಿಜಿಯವರಿಂದ ಪರಿಹಾರ ಆಗ್ತದೆ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ ಮತ್ತು ಅದನ್ನು ಸಾಬೀತು ಮಾಡಿದ್ದಾರೆ. 140 ಜನ ಈ ದೇಶದ ಸುರಕ್ಷತೆಗಾಗಿ, ಈ ದೇಶದ ಅಭಿವೃದ್ಧಿಗಾಗಿ, ಈ ದೇಶದ ಒಳಿತಿಗಾಗಿ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಆಗಬೇಕು ಅಂತ ಹೇಳಿದ್ದಾರೆ. ದೇಶದ ಅನೇಕ ಸರ್ವೆ ಮಾಡ್ತಕ್ಕಂಥ ಏಜೆನ್ಸಿಗಳು, ಟಿವಿದವರು, ಪೇಪರ್ನವರು ಮತ್ತು ಹೊರದೇಶವರು ಕೂಡ ಬಂದು ಸರ್ವೆ ಮಾಡಿದ್ದಾರೆ. 400 ಹೆಚ್ಚು ಸೀಟುಗಳನ್ನ ಗೆದ್ದು ನರೇಂದ್ರ ಮೋದಿಜಿಯವರು ಈ ಬಾರಿ ಮತ್ತೆ ಪ್ರಧಾನಮಂತ್ರಿ ಆಗ್ತಾರೆ. ಅದಕ್ಕೆ ನಾನು ನಮ್ಮ ಮಿತ್ರರಲ್ಲಿ ಈಗ ಎಲ್ಲರೂ ಸೇರಿದ್ದಾರೆ, ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅವ್ರಿಗೆ ನನ್ನ ವಿನಂತಿ ಏನಂದ್ರೆ, ಚಿತ್ರದುರ್ಗದ ಲೋಕಸಭಾ ಸದಸ್ಯನು ಮೋದಿ ಟೀಮ್ನಲ್ಲಿರಬೇಕು. ಮೋದಿ ಟೀಮ್ನಲ್ಲಿರಬೇಕಂದ್ರೆ ನೀವು ಮನೆ ಮನೆಗೆ ಹೋಗಿ ಮತಯಾಚನೆ ಮಾಡಬೇಕು. ಬೇರೆ ಏನೂ ಬೇಕಾಗಿಲ್ಲ. ನಿಮ್ಮ ನಿಮ್ಮ ಊರುಗಳಲ್ಲಿ, ನಿಮ್ಮ ನಿಮ್ಮ ವಾರ್ಡ್ಗಳಲ್ಲಿ ನೀವೇನು ಬೇರೆ ಊರಿಗೆ ಹೋಗಿ ಮಾಡಬೇಕಾಗಿಲ್ಲ. ನಿಮ್ಮ ಊರು ನೀವು ಗೆಲ್ಸಿ, ನಿಮ್ಮ ವಾರ್ಡ್ ನೀವು ಗೆಲ್ಸಿ, ನಿಮ್ಮ ಬೂತ್ ನೀವು ಗೆಲ್ಸಿ, ಡೆಫಿನೆಟ್ಲಿ ಭಾಳ ದೊಡ್ಡ ಲೀಡ್ಲಿಂದ ಗೆಲ್ತದೆ. 23 ವರ್ಷ ಸಂವಿಧಾನಕ್ಕೆ ಹುದ್ದೆದಲ್ಲಿದ್ದಾರೆ ನರೇಂದ್ರ ಮೋದಿಯವರು, ಗುಜರಾತಿನ ಮುಖ್ಯಮಂತ್ರಿಯಾಗಿ, ದೇಶದ ಪ್ರಧಾನಮಂತ್ರಿಯಾಗಿ. ಒಂದೇ ಒಂದು ಭ್ರಷ್ಟಾಚಾರದ ಆಪಾದನೆ ಇಲ್ಲ. ಕಳಂಕರಹಿತ ದೇಶದ ರಾಜಕಾರಣಿ ಅಂದರೆ ನಂಬರ್ 1 ನರೇಂದ್ರ ಮೋದಿಯವರು. ಕಾಂಗ್ರೆಸ್ ಆಡಳಿತದಲ್ಲಿ ಭ್ರಷ್ಟಾಚಾರದಲ್ಲಿ ಸಿಗಾಕ್ಕೊಂಡು
ಹಗರಣಗಳಲ್ಲಿ ಸಿಗಾಕೊಂಡು ಜೈಲಿಗೆ ಹೋಗಿ ಬಂದಾರ, ಕೆಲವರು ಬೇಲ್ ಮೇಲೆ ಇದ್ದಾರೆ, ಕೆಲವರು ಕೋರ್ಟಿಗೆ ಅಲೀತಾ ಇದ್ದಾರೆ. ಆದರೆ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಜಿಯವರ ಆಡಳಿತದಲ್ಲಿ ಒಂದೇ ಒಂದು ಆಪಾದನೆ ಇಲ್ಲ. ಇದು ಭ್ರಷ್ಟಾಚಾರ ಮುಕ್ತ ಭಾರತದ ಆಡಳಿತ ನರೇಂದ್ರ ಮೋದಿಜಿಯವ್ರಿಗದ. ಏನದ? ಸರ್ವೋದಯದ ಸಿದ್ಧಾಂತ, ಅಂತ್ಯೋದಯದ ಕಾರ್ಯಕ್ರಮ, ಭ್ರಷ್ಟಾಚಾರ ಮುಕ್ತ ಭಾರತ, ಅದನ್ನಿಟ್ಟುಕೊಂಡೆ 10 ವರ್ಷ ಆಡಳಿತ ಮಾಡಿ. ಅವ್ರ ಕೈಗಳನ್ನ ಬಲಪಡಿಸ್ಲಿಕ್ಕೆ ನಮ್ಮ ಎಲ್ಲ ಮಿತ್ರರು ಇವತ್ತಿನಿಂದ ನಾಳೆಯಿಂದ ಕೆಲಸಕತ್ತಿ 26ನೇ ತಾರೀಕು ಸಂಜೆವರೆಗೆ ಪ್ರತಿ ಮನೆಗೂ ಬಟ್ಟೆ ಕೊಟ್ಟು ಚುನಾವಣೆ ದಿನ ಬೆಳಗ್ಗೆ 6 ಗಂಟೆಗೆ ರೆಡಿಯಾಗಿ ಅವ್ರವ್ರ ವಾರ್ಡ್ಗಳಲ್ಲಿ ಅವ್ರವ್ರ ಬೂತ್ಗಳಲ್ಲಿ ನಿಂತು ಜನರನ್ನು ಕರ್ಕೊಂಡು ಬಂದು ಓಟ್ ಹಾಕಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಬಿಜೆಪಿ ಯುವ ಮುಖಂಡ ದಿಲ್ಸೆ ದಿಲೀಪ್ ರವರ ನಿವಾಸಕ್ಕೆ ಆಗಮಿಸಿದ್ದ ಬಿಜೆಪಿ ಅಭ್ಯರ್ಥಿ ಗೋವಿಂದ ಎಂ ಕಾರಜೋಳರವರ ಜೊತೆ ತಾಲೂಕು ಮಂಡಲ ಬಿಜೆಪಿ ಅಧ್ಯಕ್ಷರು, ಪುರಸಭೆಯ ಚುನಾಯಿತ ಪ್ರತಿನಿಧಿಗಳು, ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ದರು. ಜೀವಿ ಟಿವಿ, ಇದು ನಿಮ್ಮ ಧ್ವನಿ.